ಕರ್ನಾಟಕವನ್ನು ಇಂಚು ಇಂಚು ಕೂಡ ಸಾಲ ಮಾಡಿ ಒತ್ತೆ ಇಟ್ಟಿರ್ತಕ್ಕಂಥ ಅಧ್ಯಯನಾಸಿ ಸಿದ್ದರಾಮಯ್ಯ ಇಲ್ಲಿದ್ದಾರೆ. ಒಂದು ವೇಳೆ ತೂಕ ಮಾಡಿ ನೋಡಿ, ಬುದ್ಧಿವಂತರು ನೀಡಿದಿರಿ. ಲೂಟಿ ಮಾಡೋ ಕಾಂಗ್ರೆಸ್ ಸರ್ಕಾರ ಬೇಕೋ ಅಥವಾ ದೇಶದ ಜನರ ಕನಸುಗಳಿಗೆ ಹೊಸ ಒಂದು ಭದ್ರ ಬುನಾದಿಯನ್ನು ಹಾಕೊಳ್ತಕ್ಕಂತಹ ಮೋದಿ ಅಂತಹ ನೇತೃತ್ವದ ಸರ್ಕಾರ ಬೇಕೋ? ರಾಷ್ಟ್ರೀಯತೆಗೆ ಗೌರವ ಕೊಡ್ತಕ್ಕಂಥ, ನಮ್ಮ ಧರ್ಮಕ್ಕೆ ಗೌರವ ಕೊಡ್ತಕ್ಕಂಥ, ಗೋವಿಗೆ ಗೌರವ ಕೊಡ್ತಕ್ಕಂಥ, ನಮ್ಮ ಸಂತ ಮಹಂತರಿಗೆ ಗೌರವ ಕೊಡ್ತಕ್ಕಂಥ ಸರ್ಕಾರ ನಮಗೆ ಬೇಕೋ, ಅಥವಾ ಕುಡ್ಕೊಂಡು ಮಾಂಸ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಯೋಚನೆ ಮಾಡಿ, ಬಂಧುಗಳು ಯೋಚನೆ ಮಾಡಿ. ಕಾಲ ಬದಲಾಗಿದೆ, ನಾವು ಕೂಡ ಬದಲಾಗಬೇಕು. ನಾಟಕ ಸಾಕಾಗಿದೆ, ಮುಖವಾಡದ ಬದುಕನ್ನು ಕಳಚಿಡಬೇಕಾಗಿದೆ. ಅದಕ್ಕೋಸ್ಕರ ಪರಿವರ್ತನ ಯಾತ್ರೆ ಇವತ್ತು ಇಲ್ಲಿಗೆ ಬಂದಿದೆ. ಯಡಿಯೂರಪ್ಪನವರ ನೇತೃತ್ವದಲ್ಲಿ ಪರಿವರ್ತನ ಯಾತ್ರೆ ಕರ್ನಾಟಕದ ಮೂಲೆ ಮೂಲೆಗೆ ಹೋಗ್ಲಿಕ್ಕಿದೆ. ನಿಮ್ಮ ಆಶೀರ್ವಾದ ಬೇಕಾಗಿದೆ. ಗುಂಡಿನ ಸಿದ್ದಣ್ಣ ಬೇಕೋ, ಗಂಡು ಯಡಿಯೂರಪ್ಪ ಬೇಕೋ, ನೀವು ಯೋಚನೆ ಮಾಡಿ. ವ್ಯತ್ಯಾಸ ನೋಡಿ, ಸಿದ್ದರಾಮಯ್ಯನವರಿಗೂ ಕನಸು ಬೀಳುತ್ತೆ ಟಿಪ್ಪು ಅಂತ ಕನಸು ಬೀಳುತ್ತೆ, ಸಿದ್ದರಾಮಯ್ಯನವರಿಗೂ ಕನಸು ಬೀಳುತ್ತೆ ಮೇಟಿ ಕನಸು ಬೀಳುತ್ತೆ, ಸಿದ್ದರಾಮಯ್ಯನವರಿಗೂ ಕನಸು ಬೀಳುತ್ತೆ ಈ ಕರ್ನಾಟಕವನ್ನು ಲೂಟಿ ಮಾಡೋದು ಹೇಗೆ ಅಂತ ಕನಸು ಬೀಳುತ್ತೆ, ನಿದ್ದೆ ಬಿದ್ದರೂ ಕನಸು ಬೀಳುತ್ತೆ, ಅರ್ಥ ನಿದ್ರಲ್ಲಿದ್ದರೂ ಸ್ವಪ್ನ ಬೀಳುತ್ತೆ. ಆದ್ರೆ ನಮ್ಮ ಜೊತೆಲಿ ಇರ್ತಕ್ಕಂಥ ಯಡಿಯೂರಪ್ಪನವರಿಗೂ ಕನಸು ಬೀಳುತ್ತೆ. ಹಿರಿಯರು ಒಂದು ಮಾತನ್ನು ಹೇಳಿದ್ರು, ಯಾರಿಗೆ ಯಾವ ಕನಸು ಬೀಳ್ತದೋ ಆ ಕನಸು ಅವನ ಬದುಕಿನ ನಿದ್ರೆಯನ್ನು ಕಿತ್ತು ಹಾಕಬೇಕು, ಅದು ನಿಜವಾದಂತಹ ಕನಸು ಅಂತ. ಈ ಕರ್ನಾಟಕದ ಬಡವರ ಬಗ್ಗೆ, ಈ ಕರ್ನಾಟಕದ ರೈತರ ಬಗ್ಗೆ, ಕರ್ನಾಟಕದ ಮಹಿಳೆಯರ ಬಗ್ಗೆ, ದೀನರ ಬಗ್ಗೆ, ದಲಿತರ ಬಗ್ಗೆ ಯಾವತ್ತೂ ಕೂಡ ಕನಸನ್ನು ಕಟ್ಟಿಕೊಂಡು ಕಳೆದ 40-50 ವರ್ಷಗಳಿಂದ ಈ ರಾಜ್ಯದ ಮೂಲೆ ಮೂಲೆಗಳಿಗೆ ಓಡಾಡಿರ್ತಕ್ಕಂಥ ಮನುಷ್ಯ ಇವತ್ತು ನನ್ನ ಎದುರುಗಡೆ ಕೂತ್ಕೊಂಡಿದ್ದಾನೆ. ಕನಸುಗಳಿಗೆ ವ್ಯತ್ಯಾಸ, ಯೋಚನೆ ಮಾಡಿ, ಕನಸುಗಳಲ್ಲಿರ್ತಕ್ಕಂಥ ವ್ಯತ್ಯಾಸ. ಕಳೆದ 40 ವರ್ಷಗಳಿಂದ ನಿದ್ರೆ ಮಾಡಿಲ್ಲ, ಮತ್ತೊಬ್ಬರಿಗೆ ನಿದ್ರೆ ಮಾಡಲಿಕ್ಕೂ ಕೂಡ ಕೊಟ್ಟಿಲ್ಲ, ಅದು ಕನಸು, ಅದು ಕನಸು. ಎಲ್ಲರನ್ನು ಕಟ್ಟಿಕೊಂಡು ಶಾಸಕರನ್ನ, ಸಂಸದರನ್ನ, ಮಂತ್ರಿಗಳನ್ನ ಕಟ್ಟಿಕೊಂಡು ಇವತ್ತು ಇಡೀ ಕರ್ನಾಟಕದಲ್ಲಿ ಒಂದು ಹೊಸ ಪರಿವರ್ತನೆಯನ್ನು ತರಬೇಕು ಅಂತ ಹೊರಟಿದ್ದಾರಲ್ಲ ಯಡಿಯೂರಪ್ಪನವರು. ಸಿದ್ದರಾಮಯ್ಯನವರೇ ದೂರದಲ್ಲಿ ಬೆಂಗಳೂರಿನಲ್ಲಿ ಇರ್ಬೋದು, ಸಿವಿಲ್ ಸ್ವಲ್ಪ ಸಿನಿಮೆ ಆ ಕಡೆ ಕೇಳ್ರಿ. ಕನಸು ಅಂತಂದ್ರೆ ಇದು, ವ್ಯತ್ಯಾಸ ಅಂತಂದ್ರೆ ಇದು, ರಾಜನೀತಿ ಅಂತಂದ್ರೆ ಇದು. ಇದು ನಿಮ್ ತಲೆಗೆ ಎಲ್ರಿ ಅರ್ಥ ಆಗಬೇಕು. ಎದುರುಗಡೆ ಬಂದು ಮಾತಾಡೋ ಯೋಗ್ಯತೆ ಇಲ್ಲ, ಚಪ್ರಾಸಿ ಸಾಹಿತಿಗಳನ್ನು ಕಟ್ಕೊಂಡು ಅವ್ರ ಬಾಯಿನಲ್ಲಿ ಏನೇನು ಹೇಳ್ತಾರೆ. ಎರಡು ಅಕ್ಷರ ಕೀಚಿಡಿ ಬರುತ್ತೆ ಅಂದ ತಕ್ಷಣ ಸಾಹಿತ್ಯ ಪಟ್ಟ ಕಟ್ಕೊಂಡ್ಬಿಡ್ತಾರೆ. ಸಾಹಿತ್ಯಕ್ಕೊಂದು ಮೌಲ್ಯ ಇದೆ ಕಣ್ರಿ, ಸಾಹಿತ್ಯಕ್ಕೊಂದು ತೂಕ ಇದೆ. ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ ಪೆನ್ನು ಕ್ರಾಂತಿಯನ್ನ ಮಾಡಿದೆ, ಸಾಹಿತ್ಯ ಕ್ರಾಂತಿಯನ್ನ ಮಾಡಿದೆ, ಅದಕ್ಕೊಂದು ಮೌಲ್ಯ ಇದೆ. ಆ ಮೌಲ್ಯವನ್ನ ಹಾಳು ಮಾಡಿರ್ತಕ್ಕಂಥ, ಆ ಮೌಲ್ಯವನ್ನ ಕೊಂದಿರತಕ್ಕಂಥ ಕುಖ್ಯಾತಿ ಇವತ್ತಿನ ಸಿದ್ದರಾಮಯ್ಯನಿಗೆ ಸೇರಬೇಕು. ಯಾವುದೋ ಎರಡು ಅಕ್ಷರ ಬರೆದು ಮತ್ತೊಬ್ಬರು ಬೂಟಿ ಕೆಳಗಡೆ ಇರತಕ್ಕಂತಹ ಗಂಜಿ ಗ್ರಾಹಕಿಗಳನ್ನ ಕರ್ಕೊಬಂದು ವೇದಿಕೆ ಮೇಲೆ ಕುಂಡರಿಸಿಕೊಂಡು ಸಾಹಿತಿಗಳ ಹೆಸರಿನಲ್ಲಿ ದೊಡ್ಡ ಭಾಷಣ ಬೀಳುತ್ತಿರಲ್ಲ ಸಿದ್ದರಾಮಯ್ಯನವರೇ. ನಮ್ಮ ದೇಶವನ್ನ ಯಾರು ಹೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಸ್ವಾಮಿ. ಈ ದೇಶವನ್ನ ಹಾಳು ಮಾಡಿರ್ತಕ್ಕಂಥದ್ದು ಎಡಬಿಡಂಗಿಗಳು. ಯಾರು ಕಮ್ಯುನಿಸ್ಟ್ ಸಿದ್ಧಾಂತವನ್ನ ಹೊಂದ ಒಪ್ಪಿಕೊಂಡು ಬಂದಿದ್ದಾರೆ, ಯಾರು ಸಮಾಜವಾದದ ಹೆಸರಿನಲ್ಲಿ ಈ ದೇಶದಲ್ಲಿ ಸಂಪೂರ್ಣವಾಗಿ ಲೂಟಿ ಹೊಡಿತಾ ಇದ್ದಾರೆ, ಅದೇ ಎಡಬಿಡಂಗಿಗಳೇ ದೇಶವನ್ನ ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹೊರಗಿನವ್ರು ನಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಕಣ್ರಿ. ಪಾಕಿಸ್ತಾನ ನಮ್ಮನ್ನು ಏನಾದ್ರು ಮಾಡ್ಲಿಕ್ಕೆ ಆಗ್ತದ? ಮೊನ್ನೆ ಚೈನಾ ಬಂತು, ಹೆದರು ಓಡೋಯ್ತು. ಪಾಕಿಸ್ತಾನ ಅಲ್ಲಲ್ಲೇ ಅಲ್ಲಲ್ಲೇ ಕುಡಿತಾ ಇದೆ ಬಿಟ್ಟರೆ ಮತ್ತೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಕ್ಯಾಕ ಸಿಕ್ಕು ಅಂತ ಉಳಿದಕ್ಕೆ ತೇಳ್ಕೊಂಡು ಹೋಗುತ್ತೆ. ಅವ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಕಾಲದಲ್ಲಿ ಮಾತಾಡ್ಲಿಕ್ಕೆ ಯೋಗ್ಯತೆ ಇಲ್ಲದೆ ಇರತಕ್ಕಂಥ, ಮಾತಾಡ್ಲಿಕ್ಕೂ ಸಾಧ್ಯ ಇಲ್ಲದೆ ಇರತಕ್ಕಂಥ ಅಮೆರಿಕ ಇವತ್ತು ನನ್ನ ಹೆಗಲ ಮೇಲೆ ಕೈ ಹಾಕೊಂಡು ನನ್ನ ಹೆಗಲ ಮೇಲೆ ಒಂದು ಕೈ ಹಾಕ್ರಿ, ನಾನು ಸ್ವಲ್ಪ ನಿಮ್ ಜೊತೆ ಕುರಿಸ್ಕೊಳ್ತೇನೆ ಅಂತ ಹೇಳ್ತಾ ಇದ್ದೆ. ಜಗತ್ತಿನಲ್ಲಿ ಯಾರಿಗೂ ಕೂಡ ನಮ್ಮನ್ನ ಮೆಟ್ಟಲಿಕ್ಕೆ, ನಮ್ಮನ್ನು ಮಾತಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಗಡಬಿಡಂಗಿಗಳು ನಮ್ಮ ಒಳಗಡೆನೆ ಹೋಗ್ಕೊಂಡೆ ಕೊರಿತಾರೆ. ಸಾಹಿತ್ಯದ ಹೆಸರಿನಲ್ಲಿ
ಜಾತ್ಯತೀತತೆಯ ಹೆಸರಿನಲ್ಲಿ, ಸರ್ವಧರ್ಮ ಸಹಿಷ್ಣುತೆಯ ಹೆಸರಿನಲ್ಲಿ, ವಿಚಾರವಾದದ ಹೆಸರಿನಲ್ಲಿ, ಪ್ರಗತಿವಾದದ ಹೆಸರಿನಲ್ಲಿ, ಕ್ರಾಂತಿಯ ಹೆಸರಿನಲ್ಲಿ ಈ ದೇಶವನ್ನು ಲೂಟಿ ಮಾಡ್ತಾ ಇರತಕ್ಕಂಥ, ಈ ದೇಶದ ಜನಸಮುದಾಯವನ್ನು ದಿಕ್ಕು ತಪ್ಪಿಸ್ತಾ ಇರತಕ್ಕಂಥ ಜನಗಳಿದ್ರೆ